ಅಥಣಿಯಲ್ಲಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಿಜಕ್ಕೂ ಪ್ರಯಾಣಿಕರನ್ನು ಸಂಕಷ್ಟಕ್ಕೆ ದೂಡಿದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರದಿಂದಾಗಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆರನೇ ವೇತನ ಜಾರಿಗೆ ತರುವಂತೆ ಪಟ್ಟು ಹಿಡಿದ ಸಾರಿಗೆ ನೌಕರರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದು ನಿಜಕ್ಕೂ ಪ್ರಯಾಣಿಕರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನು ಅನಿವಾರ್ಯ ಕಾರಣಗಳಿಂದ ಆಸ್ಪತ್ರೆಗೆ ತೆರಳಲು ಅಥಣಿ ಬಸ್ ನಿಲ್ದಾಣಕ್ಕೆ ಬಂದಂತ ಪ್ರಯಾಣಿಕರಿಂದ ಖಾಸಗಿ ವಾಹನಗಳು ಹೆಚ್ಚಿನ ಶುಲ್ಕ ನಡೆಯದಂತೆ ಎಚ್ಚರಿಕೆ ನೀಡಿದರು. ಇನ್ನು ದಿನಂಪ್ರತಿ ಬಸ್ ನಿಲ್ದಾಣದಲ್ಲಿ ನೀರಿನ ಬಾಟಲ್, ಚಿಪ್ಸ್ ಮಾರಾಟ ಮಾಡುತ್ತಿದ್ದ ಸಾಗರ್ ಘಟ್ಕಾಂಬ್ಳೆ ಇಂದು ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತಿರುವ ಹಗ್ಗ ಜಟ್ಟಾಪಟಿಯಲ್ಲಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಇಲ್ಲಿ ಹೋಗ್ತಕ್ಕಂತ ಗಾಡಿಯನ್ನು ಅರೇಂಜ್ ಮಾಡಿದೆ, ಬೆಳಗಾವಿ ಹೋಗ್ಬೇಕು. ಆಮೇಲೆ ಯಾವುದೇ ರೀತಿಯ ಫೇರ್ಗಳನ್ನು ಸಹಿತ ಬಸ್ ದರ ಟಿಕೆಟ್ ದರ ಜಾಸ್ತಿ ಯಾವುದೇ ಕಾರಣಕ್ಕೂ ಇಸ್ಕೊಳ್ತಕ್ಕದಲ್ಲ. ಏನಾದ್ರೂ ಅಂತ ಇಸ್ಕೊಂಡ್ ಕಂಡು ಬಂದ್ರೆ ತಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ನಾವು ದಿವಸ ಬಸ್ ಸ್ಟ್ಯಾಂಡ್ ಆಗ್ರಿ ಇಲ್ಲಿ ಶಂಕಾಕ್ಷಿ ಮಾಡ್ತಿದ್ವು, ಮತ್ತೆ ಕೆಲವೊಂದು ಪ್ರಯಾಣಿಕರಿಗೆ ಬಸ್ ಬಂದಾದಾಗ ಗೊತ್ತಿಲ್ಲರಿ. ಅದಕ್ಕೆ ನಾವೇನು ಮಾಡ್ತೀವಿ ರೀ, ನಿತಿಕ್ಷಿಂದ ಹೊರಗ ಪ್ರೈವೇಟ್ ಗಾಡಿ ಅದಾವ್ರಿ, ಬಂದಂತವ್ರಿಗೆ ಪ್ರೈವೇಟ್ ಗಾಡಿಗೆ ಅನುಕೂಲ ಮಾಡಿ ಕೊಟ್ಟು ಕಳಿಸ್ಲಾತಿದ್ದೀವಿ. ಮಂದಿರಿ ಈಗ ಬಿಜಾಪುರದ ರೀ, ಜವರಿಗೆ ಮತ್ತು ಜಮಖಂಡಿ ಎಲ್ಲ ಮೆರೆಸೋದ ದಾಖಲೆ ಪೇಷಂಟ್ ಅದಾವ್ರಿ. ಈಗ ಕ್ಲೋಸರ್ ರೀ, ಇನ್ನು ಕಡೆ ಒಂದು ದೊಡ್ಡ ಲಕ್ಸರಿ ಒಂದು ಐತ್ರಿ ಬೆಳಗಾವಿ ಈಗ, ಮತ್ತು ರೀ ಕ್ಲೋಸರ ಇರ್ಟಿಕಾ ಯಾವ ಗಾಡಿ ಬರ್ತಾವೆ ಗಾಡಿ ಕೊಟ್ಟು ಕಳಿಸ್ಕೊಳ್ತೀವಿ ರೀ. ರೇಟ್ ಕಮ್ಮನ್ ಐತ್ರಿ.